ಎಲ್ಲರಿಗೂ ನಮಸ್ಕಾರ. ಪಾಕಶಾಲಾ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಇವತ್ತು ನಾನು ಹೆಲ್ತಿಯಾಗಿರೋದು ಒಂದು ಮೆಂತ್ಯದಿಟ್ಟು ಹೇಳ್ಕೊಡ್ತಾ ಇದ್ದೀನಿ. ಅದಕ್ಕೆ ಈ ಲೋಟದಲ್ಲಿ ನಾನು ಸೈಜಲ್ಲಿ ಬೇಳೆಗಳು ಕಾಳುಗಳನ್ನ ತಗೊಳ್ತಾ ಇದ್ದೀನಿ. ಫಸ್ಟು ಕಡಲೆಬೇಳೆ, ಉದ್ದಿನ ಬೇಳೆ, ಹೆಸರು ಬೇಳೆ, ತೊಗರಿಬೇಳೆ, ಗೋಧಿ, ಅರ್ಧ ಲೋಟ ಮೆಂತ್ಯ, ಅರ್ಧ ಲೋಟ ಮೆಣಸು, ಕರಿಬೇವಿನ ಸೊಪ್ಪು ಎಷ್ಟು ಬೇಕೋ ಅಷ್ಟು ತಗೊಳ್ಳಿ, ಅರ್ಶಿನದ ಕೊನೆ, ಬೆಲ್ಲ, ಉಪ್ಪು, ಇಂಗು, ಜೀರಿಗೆ. ಈಗ ಒಂದು ಒಲೆ ಮೇಲೆ ಬಾಣಲೆ ಇಟ್ಟು ಎಲ್ಲ ಬೇಳೆಗಳನ್ನು ಸಪ್ರೇಟ್ ಸಪ್ರೇಟ್ ಹುರ್ಕೊಳ್ಳಿ. ಫಸ್ಟು ಕಡಲೆಬೇಳೆ ಹಾಕಿದ್ದೀನಿ, ಕೆಂಪಗೆ ಘಮ್ ಅಂತ ಬರುತ್ತೆ, ಅದನ್ನು ಒಂದು ದೊಡ್ಡ ಪಾತ್ರೆಗೆ ಹಾಕ್ಕೊಳ್ಳಿ. ಉದ್ದಿನ ಬೇಳೆನೂ ಹಾಕ್ಕೊಳ್ಳಿ. ಬೇಳೆಗಳೆಲ್ಲ ಸ್ಮೆಲ್ ಘಮ್ ಅಂತ ಸ್ಮೆಲ್ ಬರುತ್ತೆ, ಅಲ್ಲಿ ತನಕ ಹುರ್ಕೊ ನೋಡಿ, ಕೆಂಪು ಬಂತು, ಸ್ವಲ್ಪ ಕೆಂಪು ಬಂತು. ಈ ಹಿಟ್ಟನ್ನ ಅನ್ನಕ್ಕೆ ಕಲಸ್ಕೊಬೋದು, ಅಥವಾ ಯಾರು ರಿಲೇಟಿವ್ಸ್ ತಕ್ಷಣ ಬಂದುಬಿಟ್ರು ಅಂದರೆ ಏನಾದ್ರು ಮಾಡಬೇಕಲ್ವ, ಗೊಜ್ಜಾರು ಮಾಡ್ಕೋಬೋದು. ಸಾರು ಬದಲಿಗೆ ಇನ್ಸ್ಟ್ಯಾಂಟ್ ಏನಾದರೂ ಮಾಡ್ಕೋಬೋದು ಇದರೊಳಗೆ. ಮತ್ತು ಎಲ್ಲ ಬೇಳೆಗಳನ್ನ ಹಾಕಿರೋದ್ರಿಂದ ತುಂಬ ಹೆಲ್ತಿಯಾಗಿರುತ್ತೆ, ಶುಗರ್ನವ್ರಿಗೆ ಎಲ್ಲ ಒಳ್ಳೆಯದು. ಈಗ ಎಲ್ಲದನ್ನು ಒಂದು ಹಾಕ್ಕೊಳ್ಳಿ, ಒಂದು ದೊಡ್ಡ ಬಾಣ್ಲಿಗೆ ಹಾಕ್ಕೊಳ್ಳಿ. ಮೆಂತ್ಯದ ಹಿಟ್ಟು ಶುಗರ್ನವ್ರಿಗೆ ಹೇಗೆ ಅಂದರೆ ಅನ್ನ ಕಲಸ್ಕೊಳ್ಬೋದು ಮತ್ತು ಗೊಜ್ಜು ಮಾಡ್ಕೋಬೋದು. ನಾವು ಊಟಕ್ಕೆ ಮುಂಚೆ ಗೋಧಿನೂ ಅಷ್ಟೇ ಚೆನ್ನಾಗಿ ಹುರಿರಿ, ಅದು ಅರಳಾಗತ್ತೆ, ಪಟಪಟ ಅಂತ ಸೌಂಡಾಗಿ ಅರಳಾಗತ್ತೆ, ಅಲ್ಲಿ ತನಕ ಹುರಿರಿ. ಊಟಕ್ಕೆ ಮುಂಚೆ ಬಿಸಿ ಬಿಸಿ ಅನ್ನಕ್ಕೆ ಒಂದು ಸ್ವಲ್ಪ ತುಪ್ಪ ಹಾಕ್ಕೊಂಡು ಉಪ್ಪು ಹಾಕ್ಕೊಂಡು ಕಲಸ್ಕೊಂಡು ತಿನ್ಬೋದು. ಮೆಂತ್ಯ ಹಾಕ್ಕೊಳ್ಳಿ, ಮೆಂತ್ಯನೂ ಅಷ್ಟೇ ಕೆಂಪಾಗಿ ಅರಳಾಗತ್ತೆ, ಸೀಸಬೇಡಿ, ಇದು ಸ್ವಲ್ಪ ಕೆಂಪಾಗೇ ಇರಲಿ. ನೋಡಿ ಅರಳ್ತಾ ಇದೆ, ಪಟಪಟ ಅಂತ ಅರಳಾಗ್ತಾ ಇದೆ. ಈಗ ಮೆಣಸು ಹಾಕ್ಕೊಳ್ಳೋಣ. ಮೆಣಸು ಸ್ವಲ್ಪ ಕಮ್ಮಿ ಇದೆ, ಇನ್ನೊಂದು ಸ್ವಲ್ಪ ಸೇರಿಸ್ಕೊಂಡಿದ್ದೀನಿ. ಇದಕ್ಕೆ ಒಂದು ಲೋಟ ಬೇಳೆಗಳಿಗೆ ಅರ್ಧ ಲೋಟ ಮೆಂತ್ಯ, ಕಹಿ ಬಂದುಬಿಡುತ್ತೆ ಜಾಸ್ತಿ, ಅರ್ಧ ಲೋಟ ಮೆಣಸು ಖಾರಕ್ಕೆ. ನಾವಿಲ್ಲಿ ಮೆಣಸಿನಕಾಯಿ ಏನೂ ಉಪಯೋಗಿಸಿಲ್ಲ. ಈಗ ಅರ್ಶಿನದ ಕೊನೆ ಹಾಕ್ಕೊಳ್ಳಿ, ಅರ್ಶಿನನೂ ಸೇರಿಸ್ಕೋಬೋದು, ಆದರೆ ಅರ್ಶಿನದ ಕೊನೆ ಹಾಕಿದ್ರೆ ಟೇಸ್ಟ್ ಚೆನ್ನಾಗಿರುತ್ತೆ, ಘಮ್ ಅಂತಿರುತ್ತೆ. ಕರಿಬೇವಿನ ಸೊಪ್ಪು, ಒಣ ಕರಿಬೇವಿನ ಸೊಪ್ಪು ಹಾಕ್ತಾ ಇದ್ದೀನಿ ನಾನು. ನಿಮ್ಮ ಮನೇಲಿ ಹಸಿದಿದ್ದರೆ ಹಸಿದು ಹಾಕ್ಕೊಳ್ಳಿ, ಇದು ಅಷ್ಟೇ ಸ್ವಲ್ಪ ಹುರಿಬೇಕು. ಜೀರಿಗೆ 2 ಚಮಚ ಜೀರಿಗೆ ತೊಗೊಂಡಿದ್ದೀನಿ, ಟೇಬಲ್ ಸ್ಪೂನು. ಜೀರಿಗೆನೂ ಅಷ್ಟೇ, ತುಂಬ ಸೀಸಬೇಡಿ, ಘಮ್ ಅನ್ನೋ ತನಕ ಹುರಿರಿ ಸಾಕು. ಈಗ ಇದನ್ನೆಲ್ಲ ಒಂದು ಮಿಕ್ಸಿಂಗ್ ಪರಾತಕ್ಕೆ ಹಾಕ್ಕೊಂಡಿದ್ದೀವಲ್ವ, ಅದನ್ನೆಲ್ಲ ಮಿಕ್ಸ್ ಮಾಡಿ ಈ ಟೈಮಲ್ಲಿ ನಾವು ಅದಕ್ಕೆ ಉಪ್ಪು ಸೇರಿಸ್ಕೊಳ್ಳಿ. ಉಪ್ಪು ಟೇಸ್ಟ್ ನೋಡ್ಕೊಂಡು ಹಾಕ್ಕೊಳ್ಳಿ, ಪುಡಿ ಆದಮೇಲೂ ಪುಡಿ ಉಪ್ಪನ್ನು ಮಾಡ್ಕೋಬೋದು. ಇಂಗು, ಬೆಲ್ಲ ಹಾಕ್ಕೊಳ್ಳಿ, ಮೆಂತ್ಯದ ಕಹಿನ ಇದು ಒಡೆಯುತ್ತೆ, ಅದಕ್ಕೋಸ್ಕರ ಹಾಕ್ತಾ ಇದ್ದೀವಿ. ಈಗ ನೋಡಿ ಮಿಕ್ಸಿಗೆ ಹಾಕ್ಕೊಳ್ಳಿ, ಒಂದೊಂದು ಸ್ವಲ್ಪ ಸ್ವಲ್ಪನೇ ಹಾಕ್ಕೊಂಡು ಅದೇ ಬೌಲ್ಗೆ ಹಾಕ್ಕೊಳ್ಳಿ, ಮಿಕ್ಸಿಂಗ್ ಬೌಲ್ಗೆ. ಲಾಸ್ಟಲ್ಲೆಲ್ಲ ಮಿಕ್ಸಿ ಆದಮೇಲೆ ಕೈಗಲಿಸಿ ಪುಡಿಗಳಾದಮೇಲೆ ಈಗ ಹದ ನೋಡ್ಕೊಳ್ಳಿ, ಉಪ್ಪು ನೋಡ್ಕೊಳ್ಳಿ, ಬೆಲ್ಲ ನೋಡ್ಕೊಳ್ಳಿ, ಎಲ್ಲ ನೋಡಿ ಒಂದು ಮಿಕ್ಸ್ ಮಾಡಿಕೊಂಡು ಒಂದು ಡಬ್ಬಿಗೆ ಹಾಕಿಟ್ಕೊಳ್ಳಿ. ನೋಡಿ ರೆಡಿ ಆಯಿತು. ಬಿಸಿ ಬಿಸಿ ಅನ್ನಕ್ಕೆ ತುಪ್ಪ, ಉಪ್ಪು, ಈ ಮಾಡಿದ್ರೋ ಪುಡಿ ಹಾಕ್ಕೊಂಡು ಕಲಸ್ಕೊಂಡು ತಿಂದರೆ ತುಂಬ ಚೆನ್ನಾಗಿರುತ್ತೆ. ನಾನು ಮಾಡಿದ ಮೆಂತ್ಯದ ಹಿಟ್ಟು ನಿಮಗೆ ಇಷ್ಟ ಆಯಿತು ಅಂದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಕಮೆಂಟ್ ಬಾಕ್ಸಲ್ಲಿ ವೆಜ್ ಐಟಮ್ಸ್ ಯಾವ್ದಾದ್ರು ಬೇಕು ಅಂದರೆ ತಿಳಿಸಿ. ಥ್ಯಾಂಕ್ ಯು.